लोकायुक्त दाळि बळिक बंधन भीतियिंद नापत्तेयागिद्द चन्नगिरि क्षेत्रद बीजेपी शासक माडाळ विरूपाक्षप्प ईग मध्यंतर जामीनु सिक्तिदंते प्रत्यक्षवागिद्दारे। आरु दिनगळिंद अज्ञात स्थळदल्लिद्द माडाळ विरूपाक्ष ईग सडन्ली प्रत्यक्ष आगिदे। सो अदर बग्गे ओंदु कंप्लीट वरदि इदे निम्म मुंदे। लोकायुक्त दाळियल्लि प्रमुख आरोपियागिरुव चन्नगिरि क्षेत्रद बीजेपी शासक माडाळ विरूपाक्षप्प षरतुबद्ध मध्यंतर जामीनिन बळिक प्रत्यक्षवागिद्दारे। कोर्ट जामीनु नीडुत्तिदंते चन्नगिरि क्षेत्रद अभिमानिगळु मत्तु पक्षद कार्यकर्तर संभ्रम जोरागित्तु। लोकायुक्त पोलीसर कैगे सिगदे कळेद 6 दिनगळिंद नापत्तेयागिद्द शासक माडाळ विरूपाक्षप्प जामीनु सिगुत्तिदंते प्रत्यक्षवागिद्दारे। एल्लिद्रो हेगिद्रो गोत्तिल्ल, आदरे जामीनु सिगुत्तिदंते चन्नगिरिगे आगमिसिदारे। तवरु क्षेत्रक्के आगमिसिद माडाळ विरूपाक्षप्पनन्न बिजेपि पक्षद कार्यकर्तरु मत्तु बेंबलिगरु अद्दूरियागि स्वागतिसिदरु। ई वेळे माडाळ विरूपाक्षप्पगे मैसूरु पेट तोडिसि हूमाले हाकि पटाकिगळन्नु होडेदु भर्जरी रोड शो नडेसिदरु। ई वेळे रस्ते उद्दक्कू भर्जरी मेरवणिगे नडेदिद्दु बेंबलिगरु माडाळ परवागि जय घोषगळन्नु कूगि अभिनंदिसिदरु। ಬಳಿಕ ಚನ್ನೇಶಪುರದಲ್ಲಿರುವ ತಮ್ಮ ನಿವಾಸಕ್ಕೆ ಆಗಮಿಸಿದ ಮಾಡಾಳ್ ಕಣ್ಣೀರು ಸುರಿಸುವ ಮೂಲಕ ತಮ್ಮ ನೋವನ್ನ ಕಾರ್ಯಕರ್ತರ ಮುಂದೆ ಹೊರಹಾಕಿದರು। ನಾನು ಯಾವುದೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ, ನನ್ನ ಮೇಲೆ ಆರೋಪ ಬಂದಿದೆ, ಅದರಿಂದ 100ಕ್ಕೆ 100 ನಾನು ದೋಷಮುಕ್ತನಾಗ್ತೇನೆ, ಬೆಂಗಳೂರಿನಲ್ಲಿ ಸಿಕ್ಕ ಹಣಕ್ಕೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ನಮ್ಮದು 125 ಎಕರೆ ಅಡಿಕೆ ತೋಟ ಇದೆ, ಅದು ಅದರ ಆದಾಯ ಅಂತ ಹೇಳಿದರು। ಲೋಕಾಯುಕ್ತ ದಾಳಿಯ ಹಿಂದೆ ಯಾರ ಕೈವಾಡ ಇದೆ ಎಂಬುದು ನನಗೆ ಗೊತ್ತಿಲ್ಲ, ಆದರೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆಯೂ ನನ್ನ ಮೇಲೆ ಇನ್ಕಮ್ ಟ್ಯಾಕ್ಸ್ ದಾಳಿ ಮಾಡಿಸಿದ್ರು, ಇದೀಗ ಲೋಕಾಯುಕ್ತ ದಾಳಿ ನಡೆದಿದೆ ಅಂತ ಹೇಳಿದ್ರು। ನನ್ನ ಮೇಲೆ ಆರೋಪ ಬಂದಿದೆ, ಆರೋಪದಿಂದ 100ಕ್ಕೆ 100 ಮುಕ್ತನಾಗಿ ಬರ್ತೇನೆ। ನಮ್ಮ ಬೆಂಗಳೂರು ಮನೆಯಲ್ಲಿ ಸಿಕ್ಕಂತ ಹಣ ಅದು ಭ್ರಷ್ಟಾಚಾರದಿಂದ ಬಂದಂತ ಹಣ ಅಲ್ಲ, ದುಡಿದಂತ ಹಣ, ಅದು ನಮ್ಮ ಕೃಷಿ ಮತ್ತು ನಮ್ಮ ನ್ಯಾಯಯುತವಾದ ಸಾಕಷ್ಟು ವ್ಯಾಪಾರಗಳಿದ್ದಾವೆ, ಅದರಿಂದ ಬಂದಂತ ಹಣ। ಯಾಕೆಂದ್ರೆ ನಮ್ಮಲ್ಲಿ ಚನ್ನಗಿರಿ ತಾಲೂಕು ಅಡಿಕೆ ನಾಡು, ಇಲ್ಲಿ ಸಾಮಾನ್ಯ ಜನರ ಮನೆಯಲ್ಲಿ 4-5 ಕೋಟಿ ಹಣ ಇರ್ತದೆ, ನನಗೆ ಸಾಕಷ್ಟು ನನಗೆ ವ್ಯಾಪಾರ ವಹಿವಾಟುಗಳು ಅಷ್ಟಣೆ ಇಲ್ಲ, ನಮ್ಮಲ್ಲಿ ಲೆಕ್ಕನೇ ಇಲ್ಲ। ಅದು ಇದಂತೂ 100ಕ್ಕೆ 100 ಹೇಳ್ತೀನಿ, ಇದು ಭ್ರಷ್ಟಾಚಾರದಿಂದ ಬಂದ ಹಣ ಅಲ್ಲ, ನಾನು ಅದಕ್ಕೆ ಲೋಕಾಯುಕ್ತರಿಗೆ ಸೂಕ್ತವಾದ ದಾಖಲೆಗಳನ್ನು। ಇನ್ನು ತಮ್ಮನ್ನು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದರ ಬಗ್ಗೆ ಮಾಹಿತಿ ನೀಡಿರುವ ಮಾಡಾಳ್ ಪಕ್ಷ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ, ದೋಷಮುಕ್ತವಾಗಿ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಆಗುವುದಾಗಿ ಹೇಳಿದ್ದಾರೆ। ಅದು ಸರಿ ಇದೆ, ಅವರು ಮಾಡಿರತಕ್ಕಂತ ಕ್ರಮ ಸರಿ ಇದೆ, ಯಾಕೆ ಅಂತ ಹೇಳಿದ್ರೆ ನನ್ನ ಮೇಲೆ ಒಂದು ಆರೋಪ ಬಂದಾಗ ಈ ದೇಶದ ಪ್ರಪಂಚದಲ್ಲಿ ಒಂದು ದೊಡ್ಡ ಪಕ್ಷ ಅದು, ಅದಕ್ಕೆ ಯಾವುದೇ ರೀತಿಯಾದಂತ ಕಳಂಕ ಆಗಬಾರದು ಅಂತ ಹೇಳಿ ಅವರು ತೆಗೆದುಕೊಂಡಿರತಕ್ಕಂತ ತೀರ್ಮಾನ ಸರಿ ಇದೆ। ನಾನು ದೋಷಮುಕ್ತನಾದ ಮೇಲೆ ಮತ್ತೆ ನಾನೇ ಬಿಜೆಪಿ ಪಕ್ಷ ಸದಸ್ಯತ್ವ ತಾಳ್ತೇನೆ, ತಪ್ಪೇನಿದೆ ಅದರಲ್ಲಿ, ಅವರು ಮಾಡಿದ್ರೆ ಸರಿ ಇದೆ। ಕಳೆದ 6 ದಿನಗಳಿಂದ ನಾನು ಎಲ್ಲಿಯೂ ಹೋಗಿರಲಿಲ್ಲ, ನಾನು ನನ್ನ ತವರು ಕ್ಷೇತ್ರದಲ್ಲೇ ಇದ್ದೇನೆ ಅಂತ ಸ್ಪಷ್ಟಪಡಿಸಿದರು। ಇಂದು ಜನರು ಪ್ರೀತಿಯಿಂದ ಮಾತನಾಡಿಸಲು ಬಂದಿದ್ದಾರೆ, ಜೀವ ಇರುವವರೆಗೂ ಕ್ಷೇತ್ರದ ಜನರಿಗಾಗಿ ದುಡಿಯುತ್ತೇನೆ ಅಂತ ಭಾವುಕರಾಗಿ ಗಳಗಳನೆ ಕಣ್ಣೀರು ಸುರಿಸಿದರು। ನಾನು ನನ್ನ ಮನೆಯಲ್ಲೇ ಇದ್ದೆ, ನಾನು ಎಲ್ಲೂ ಹೋಗಿರಲಿಲ್ಲ, ಜನಸಂಪರ್ಕಕ್ಕೆ ಸಿಗದೇನೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ, ಯಾಕೆಂದ್ರೆ ಒಬ್ಬೊಬ್ಬರು ನನ್ನ ಪ್ರಶ್ನೆ ಕೇಳ್ತಾರೆ, ಅವ್ರಿಗೆ ಉತ್ತರ ಕೊಡೋಕ್ಕಾಗದೇನೆ ನನ್ನ ಮನೆ ಏಕೆ, ಉದಾಹರಣೆಗೆ ಟಿ ವಿನಲ್ಲಿ ನೋಡಿದ ತಕ್ಷಣವೇ ನಾನು ಮಾಡಾಳಿನಲ್ಲಿ ಪ್ರತ್ಯಕ್ಷ ಆಗಿದ್ದೀನಿ, ನಿಮ್ಮೆಲ್ಲರಿಗೆ ನಾನು ಪ್ರತ್ಯಕ್ಷ ಆಗಿದ್ದೀನಿ, ನಾನು ಈ ತಾಲೂಕಿನ ಜನರಿಗೆ ನನ್ನ ಜೀವ ಇರೋವರೆಗೂ ನಾನು ದುಡಿತೇನೆ। ಒಟ್ಟಿನಲ್ಲಿ ಲೋಕಾಯುಕ್ತ ದಾಳಿ ಬಳಿಕ ಕಾಣೆಯಾಗಿದ್ದ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು। ಅಲ್ಲದೆ ಇಂದು ಕೂಡ ಮಿಸ್ಸಿಂಗ್ ಮಾಡಾಳ್ ವಿರೂಪಾಕ್ಷಪ್ಪ ಅಂತ ಪೋಸ್ಟರ್ಗಳನ್ನು ಅಂಟಿಸುವ ಮೂಲಕ ಟೀಕೆಯನ್ನ ಮಾಡಿದ್ರು। ಆದರೆ ಇದೀಗ ಅಜ್ಞಾತ ಸ್ಥಳದಿಂದ ಮಾಡಾಳ್ ಜನರ ಮುಂದೆ ಬಂದಿದ್ದಾರೆ। ಬಸವರಾಜ್ ನವಣಿ, ಜಿ ಕನ್ನಡ ನ್ಯೂಸ್, ದಾವಣಗೆರೆ। ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।